ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿ. ಸಿಎಂ ಸಿದ್ದರಾಮಯ್ಯಗೆ ಈಗ ಟೆನ್ಷನ್ ಶುರುವಾಗಿದೆ. ಇದು ಕಾಂಗ್ರೆಸ್ ಪಕ್ಷದ ಅತಿ ದೊಡ್ಡ ಸುದ್ದಿ. ಇವತ್ತಿನ ಈ ಕ್ಷಣದ ಸೂಪರ್ ಎಕ್ಸ್ಕ್ಲೂಸಿವ್. ಸಿಎಂ ಸಿದ್ದರಾಮಯ್ಯಗೆ ಶುರುವಾಗಿದೆ ಟೆನ್ಷನ್. ಸಿದ್ದರಾಮಯ್ಯಗೆ ತಲೆಬಿಸಿ ತಂದಿಟ್ಟವರು ಯಾರು ಗೊತ್ತ? ಕಾಂಗ್ರೆಸ್ ಪಕ್ಷದ ಅತಿ ದೊಡ್ಡ ಸುದ್ದಿ ಇದು. ಈ ಸುದ್ದಿ ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಅನ್ನು ತಂದಿಟ್ಟಿದೆ. ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ತಲೆಬಿಸಿ ತಂದಿಟ್ಟವರು ಯಾರು? ಸಿಎಂ ಸಿದ್ದರಾಮಯ್ಯಗೆ ಯಾರಿಂದ ಟೆನ್ಷನ್ ಶುರುವಾಯಿತು? ಇಂಚಿಂಚು ಮಾಹಿತಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಇದು ಕಾಂಗ್ರೆಸ್ ಪಕ್ಷದ ಅತಿ ದೊಡ್ಡ ಸುದ್ದಿ. ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಶುರುವಾಗಿರೋದು ಯಾರಿಂದ? ಅಧಿಕಾರಕ್ಕೇರಿದ ಎರಡನೇ ತಿಂಗಳಿಗೆ ಅಸಮಾಧಾನ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾದಿದೆಯ ಕಂಟಕ? ಅಧಿಕಾರಕ್ಕೇರಿದ ಎರಡನೇ ತಿಂಗಳಲ್ಲಿ ಪಕ್ಷದಲ್ಲಿ ಅಸಮಾಧಾನ. ಹಾಗಾದ್ರೆ ಸರ್ಕಾರಕ್ಕೆ ಇದು ಕಂಟಕಾನ? ಸಿಎಂ ಸಿದ್ದರಾಮಯ್ಯನವರಿಗೆ ತಲೆ ಬಿಸಿ ತಂದಿಟ್ಟವರು ಯಾರು? ಯಾರಿಂದ ಟೆನ್ಷನ್ ಶುರುವಾಯಿತು? ಯಾಕಾಗಿ ಕಾಂಗ್ರೆಸ್ ಪಕ್ಷದ ಅತಿ ದೊಡ್ಡ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರು ವರ್ಸಸ್ ಶಾಸಕರು ಎನ್ನುವಂತಹ ಪರಿಸ್ಥಿತಿ ಈಗ. ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ಫೋಟಗೊಂಡ ಅಸಮಾಧಾನ ಪಕ್ಷದೊಳಗೆ ಶುರುವಾಗಿದೆ. ಬೇಸರ, ಆಕ್ರೋಶ, ಅಸಮಾಧಾನ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರು ವರ್ಸಸ್ ಶಾಸಕರು. ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ಫೋಟಗೊಂಡ ಅಸಮಾಧಾನ ಪಕ್ಷದೊಳಗೆ ಬೇಸರ, ಆಕ್ರೋಶ, ಅಸಮಾಧಾನ ಎಲ್ಲವೂ ಕೂಡ ಶುರುವಾಗ್ಬಿಟ್ಟಿದೆ ಅಧಿಕಾರಕ್ಕೆ ಬಂದ ಎರಡೇ ತಿಂಗಳಿನಲ್ಲಿ. ಹಾಗಾದ್ರೆ ಅಂಥದ್ದೇನಾಯ್ತು? ಸಚಿವರು ವರ್ಸಸ್ ಶಾಸಕರು ಎನ್ನುವಂತಹ ಪರಿಸ್ಥಿತಿ ಯಾಕೆ? ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ಫೋಟಗೊಂಡ ಅಸಮಾಧಾನ ಏನು? ಸಚಿವರ ಬಗ್ಗೆ ಹಿರಿಯ ನಾಯಕರ ದೊಡ್ಡ ಅಸಮಾಧಾನ. 20ಕ್ಕೂ ಹೆಚ್ಚು ಸಚಿವರ ವಿರುದ್ಧ ಸಿದ್ದರಾಮಯ್ಯನವರಿಗೆ ಶಾಸಕರು ದೂರನ್ನ ಕೊಟ್ಟಿದ್ದಾರೆ. ಕೆಲ ಸಚಿವರ ದುರಹಂಕಾರ ಮಿತಿ ಮೀರಿದೆ ಅಂತ ಶಾಸಕರು ಹೇಳಿದ್ದಾರೆ. ತಮ್ಮ ಕೆಲಸ ಮಾಡಿಕೊಡ್ತಾ ಇಲ್ಲ ಅಂತ ಸಿಎಂಗೆ ಶಾಸಕರಿಂದ ದೂರು. 20ಕ್ಕೂ ಹೆಚ್ಚು ಸಚಿವರ ವಿರುದ್ಧ ಸಿದ್ದರಾಮಯ್ಯನವರಿಗೆ ಶಾಸಕರು ದೂರನ್ನ ಕೊಟ್ಟಿದ್ದಾರೆ. ತಮ್ಮ ಕೆಲಸ ಮಾಡಿಕೊಡ್ತಾ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಶಾಸಕರು ದೂರು ಕೊಟ್ಟಿದ್ದಾರೆ. 30ಕ್ಕೂ ಹೆಚ್ಚು ಶಾಸಕರಿಂದ ಕಂಪ್ಲೇಂಟ್ ಬಂದಿದೆ. ಬಸವರಾಜ ರಾಯರೆಡ್ಡಿ ನೇತೃತ್ವದ 30 ಶಾಸಕರಿಂದ ದೂರಿಗೆ ಸಹಿ. ಶಾಸಕರ ಪತ್ರ ನೋಡಿ ಅಲರ್ಟ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಚಿವರ ಬಗ್ಗೆ ಹಿರಿಯ ನಾಯಕರು ದೊಡ್ಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಸವರಾಜ ರಾಯರೆಡ್ಡಿ ನೇತೃತ್ವದ 30 ಶಾಸಕರಿಂದ ದೂರಿಗೆ ಸಹಿ. ಇದನ್ನ ನೋಡಿದಂತಹ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಶಾಸಕರ ದೂರಿನ ಬೆನ್ನಲ್ಲೇ ಶಾಸಕಾಂಗ ಸಭೆಗೆ ಮುಂದಾದ್ರು ಸಿಎಂ. ಕಳೆದ ಶಾಸಕಾಂಗ ಸಭೆಯಲ್ಲೇ ಅಸಮಾಧಾನ ಸ್ಫೋಟಗೊಂಡಿತ್ತು. ಆಗ ಹೊಸ ಶಾಸಕರು ತಮ್ಮ ಆಕ್ರೋಶವನ್ನ ತೋಡ್ಕೊಂಡಿದ್ರು. ಈಗ ಹಿರಿಯ ಶಾಸಕರು ಸಚಿವರ ವಿರುದ್ಧ ಸಿಟ್ಟಿಗೆದ್ದಿದ್ದಾರೆ, ಸಿಎಂ ಸಿದ್ದರಾಮಯ್ಯಗೆ ದೂರು ಕೊಟ್ಟಿದ್ದಾರೆ. ಬಸವರಾಜ ರಾಯರೆಡ್ಡಿ ನೇತೃತ್ವದ 30 ಶಾಸಕರಿಂದ ದೂರಿಗೆ ಸಹಿ ಹಾಕಿರೋದು ಪತ್ರವನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ. ಇದನ್ನ ಗಮನಿಸಿದಂತಹ ಸಿದ್ದು ಅಲರ್ಟ್ ಕೂಡ ಆಗಿದ್ದಾರೆ. ಈಗ ಶಾಸಕಾಂಗ ಸಭೆಗೆ ಮುಂದಾಗ್ತಿದ್ದಾರೆ. ಹಾಗಾದ್ರೆ ದೂರು ಕೊಟ್ಟಂತಹ ಶಾಸಕರು ಯಾರು? ಸಚಿವರ ವಿರುದ್ಧ ಸಿಡಿದೆದ್ದಿರುವವರು ಯಾರು?
ಸಚಿವರ ವಿರುದ್ಧ ದೂರು ಕೊಟ್ಟಂತಹ ಕಾಂಗ್ರೆಸ್ ಶಾಸಕರು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ದೂರಿಗೆ ಸಹಿ ಹಾಕಿರುವ ಕಾಂಗ್ರೆಸ್ ಶಾಸಕರ ಪಟ್ಟಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಯಾವ ಯಾವ ಹಿರಿಯ ಶಾಸಕರು ಸಚಿವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅವರ ದೂರೇನು ಅವರ ಅಸಮಾಧಾನಕ್ಕೆ ಕಾರಣ ಏನು ಎಲ್ಲವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಈಗ ದೂರಿಗೆ ಸಹಿ ಹಾಕಿರುವ ಕಾಂಗ್ರೆಸ್ ಶಾಸಕರ ಪಟ್ಟಿ ಬಿಆರ್ ಪಾಟೀಲ್ ರಾಯ್ ರೆಡ್ಡಿ ಯಶವಂತ ರಾಯಗೌಡ ಅಪ್ಪಾಜಿ ನಾಡಗೌಡ ಶಿವಲಿಂಗೇಗೌಡ ನರೇಂದ್ರ ಸ್ವಾಮಿ ಎಂ ಕೃಷ್ಣಪ್ಪ ಪ್ರಿಯಾ ಕೃಷ್ಣ ವಿನಯ್ ಕುಲಕರ್ಣಿ ಕಾಶಪ್ಪನವರ್ ಎಆರ್ ಕೃಷ್ಣಮೂರ್ತಿ ಅಲ್ಲಮ ಪ್ರಭು ಪಾಟೀಲ್ ಬಿಆರ್ ಪಾಟೀಲ್ ಸೇರಿದ ಹಾಗೆ ಸುಮಾರು 30 ಶಾಸಕರಿಂದ ಸಹಿ ಹಾಕಿ ಸಿಎಂ ಗೆ ದೂರು ನೀಡಲಾಗಿದೆ ಸಚಿವರ ವಿರುದ್ಧ ದೂರು ಕೊಟ್ಟಂತಹ ಕಾಂಗ್ರೆಸ್ನ ಶಾಸಕರಿಗೆ ಅದು ಕೂಡ ಹಿರಿಯ ಶಾಸಕರೇ ಸಚಿವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಆಳಂದ ಶಾಸಕರಾದಂತಹ ಬಿಆರ್ ಪಾಟೀಲ್ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಯ್ ರೆಡ್ಡಿ ಇಂಡಿ ಶಾಸಕ ಯಶವಂತ ರಾಯಗೌಡ ಸಚಿವರ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ ದೂರನ್ನ ಕೊಟ್ಟಿದ್ದಾರೆ ಶಾಸಕರ ವರ್ಗಾವಣೆ ಶಿಫಾರಸು ಪತ್ರಗಳಿಗೆ ಸಹಿ ಹಾಕುವಂತಹ ವಿಚಾರ ಇನ್ನು ವಿಜಯನಗರ ಶಾಸಕರಾದ ಎಂ ಕೃಷ್ಣಪ್ಪ ಗೋವಿಂದರಾಜನಗರ ಶಾಸಕ ಪ್ರಿಯಾ ಕೃಷ್ಣ ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಸೇರಿದ ಹಾಗೆ ಸುಮಾರು 30ಕ್ಕೂ ಹೆಚ್ಚು ಶಾಸಕರು ಸಚಿವರ ವಿರುದ್ಧ ಸಿಡಿದೆದ್ದಿದ್ದಾರೆ ದೂರಿನ ಪ್ರತಿಗೆ ಸಹಿ ಹಾಕಿ ಅದನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದ ಇದು ಸಿದ್ದರಾಮಯ್ಯನವರಿಗೆ ಈಗ ದೊಡ್ಡ ಟೆನ್ಷನ್ ಗೆ ಕಾರಣ ಆಗಿದೆ ಬಿಆರ್ ಪಾಟೀಲ್ ರಾಯ್ ರೆಡ್ಡಿ ಯಶವಂತ ರಾಯಗೌಡ ಅಪ್ಪಾಜಿ ನಾಡಗೌಡ ಶಿವಲಿಂಗೇಗೌಡ ನರೇಂದ್ರ ಸ್ವಾಮಿ ಮುದ್ದೇಬಿಹಾಳ ಶಾಸಕ ಅಪ್ಪಾಜಿ ನಾಡಗೌಡ ಅರಸೀಕೆರೆ ಶಾಸಕರಾದಂತಹ ಶಿವಲಿಂಗೇಗೌಡ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಸೇರಿದ ಹಾಗೆ 30ಕ್ಕೂ ಹೆಚ್ಚು ಶಾಸಕರು ಸಚಿವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನಮನೆ ಇದೀಗ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನು 2 ತಿಂಗಳು ಆಗಿಲ್ಲ ಆಗಲೇ ಈಗ ಅಸಮಾಧಾನ ಅದು ಕೂಡ ಸಚಿವರು ವರ್ಸಸ್ ಶಾಸಕರು ಶಾಸಕರು ದೂರನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ ಯಾ ಶಾಸಕರು ಅಂತ ನೋಡ್ತಾ ಹೋದ್ರೆ ಹಿರಿಯ ಶಾಸಕರೇ ಈಗ ಸಚಿವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು ಇದಕ್ಕೆ ಮೂಲ ಕಾರಣ ಏನು ಅವರ ಆಕ್ರೋಶ ಏನಕ್ಕೋಸ್ಕರ ಅವ್ರು ಕೊಟ್ಟಂತಹ ದೂರಿನಲ್ಲಿ ಏನಿದೆ ವೀಣಾ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ನೇತೃತ್ವದ ಸರ್ಕಾರ 2 ತಿಂಗಳುಗಳನ್ನು ಪೂರ್ಣ ಮಾಡಿದೆ ಆದರೆ ಈ ಸರ್ಕಾರ ಹೋಗ್ತಾ ಇರುವಂಥ ಮಾರ್ಗದ ಬಗ್ಗೆ ವಿರೋಧ ಪಕ್ಷಕ್ಕೆ ಬದಲಾಗಿ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ತೀವ್ರವಾಗಿರುವಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಕೇವಲ ಮುಖ್ಯಮಂತ್ರಿ ಅಷ್ಟೇ ಅಲ್ಲ ಬದಲಾಗಿ ಅವರ ಸಚಿವ ಸಂಪುಟದಲ್ಲಿರ್ತಕ್ಕಂಥ 33 ಸಚಿವರು ಕೂಡ ಸರಿಯಾದ ದಿಕ್ಕಿನಲ್ಲಿ ಸರ್ಕಾರವನ್ನು ಕೊಂಡೊಯ್ಯತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ ಸಚಿವರ ಕಾರ್ಯವೈಖರಿ ಸರಿಯಾಗಿ ಇಲ್ಲದೇ ಇದ್ದರೆ ಸಹಜವಾಗಿ ಅಸಮಾಧಾನಗಳು ಭುಗಿಲೇಳುತ್ತೆ ಯಾಕೆಂದರೆ ಈಗ ಸುಮಾರು 30 ಜನ ಕಾಂಗ್ರೆಸ್ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಈ ಪತ್ರದಲ್ಲಿ ಬಹಳ ಪ್ರಮುಖವಾಗಿ ಸಚಿವರ ಕಾರ್ಯವೈಖರಿ ಬಗ್ಗೆ ತೀವ್ರವಾದ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸಚಿವರುಗಳು ತಮಗೆ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಸಚಿವರುಗಳು ಶಾಸಕರಿಗೆ ಯಾವುದೇ ಕಣಕ್ಕೂ ಸಿಗ್ತಾ ಇಲ್ಲ ಸಚಿವರ ಸಂದೇಶವನ್ನು ಅವರ ಜೊತೆಗಿರ್ತಕ್ಕಂಥ ಅಧಿಕಾರಿಗಳು ಸಿಬ್ಬಂದಿಗಳು ಸಚಿವರಿಗೆ ತಲುಪಿಸ್ತಾ ಇಲ್ಲ ಯಾವುದೇ ಜಿಲ್ಲಾ ಪ್ರವಾಸಗಳನ್ನು ಕೂಡ ಮಾಡ್ತಾ ಇಲ್ಲ ತಕ್ಷಣದ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನು ಕೂಡ ಸಚಿವರು ಮಾಡ್ತಾ ಇಲ್ಲ ಸ್ವಜಾತಿಯ ಸ್ವಕ್ಷೇತ್ರದ ವ್ಯಕ್ತಿಗಳ ಅಧಿಕಾರಿಗಳನ್ನು ತಮ್ಮ ಸುತ್ತ ಇಟ್ಟುಕೊಂಡಿದ್ದಾರೆ ಹಾಗಾಗಿ ಯಾವುದೇ ರೀತಿಯ ಸರ್ಕಾರದ ಕಾರ್ಯವೈಖರಿಗೆ ಪೂರಕವಾದ ಯಾವುದೇ ಬೆಳವಣಿಗೆ ಕೂಡ ಆಗ್ತಾ ಇಲ್ಲ ಹಾಗಾಗಿ ಈ ಸಚಿವರ ಕಾರ್ಯವೈಖರಿಯನ್ನು ತಿದ್ದಬೇಕಾದಂಥ ಅನಿವಾರ್ಯತೆ ಇದೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಆ ಪತ್ರದಲ್ಲಿ ಬಹಳ ಪ್ರಮುಖವಾಗಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಈ ಪತ್ರ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಸೇರಿರುವಂಥ ಹಿನ್ನೆಲೆಯಲ್ಲಿ ಗುರುವಾರ ದಿನ ಸಚಿವ ಸಂಪುಟ ಸಭೆ ಜೊತೆಗೆ ಏನು ಶಾಸಕ ಪಕ್ಷ ಸಭೆ ಕೂಡ ಕರೆಯಲಾಗಿದೆ ಆವತ್ತು ಈ ಕುರಿತು ಒಂದು ಅಂತಿಮವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕ್ರಮ
वह निरीक्षली मूवत शासक पत्र बरदीतक शासकू कूड़ा बराबरी एर नाकु बारी ऐदीरतक शासक आर बारी शासक कूड़ा पत्र बरदिवंतु भाला विशेष अरे इडी पत्र सचिव संपुटदलीं बहुत मेले अरे इपत् सचिव मेले तम असमान होराकुंत केसव आड़ पक्षलीरतक शासक याकेलोन कड़े शासक सचिव मध्य वो कंदक ऐर्पड़ रीतली वातावरण सृष्टिया कारण हलू बारी अनुभव के बंद कारण ये केसू आगदे कारण रोचिगेदीरतक मूवत जन शासक पत्र बरदिवंतु वर्गवणे विचारदू कूड़ा स्थल हंत अरे क्षेत्र के हंत अधिकारी वर्गवणे विचारदू कूड़ा सचिव हस्तक्षेपता स्वजातीय बेरतक अधिकारी सिबंदी नेमक सचिव सरकार कार्यवैखरी उत्तमपड़ यलसकू कूड़ा बदल तम ಎಲ್ಲವನ್ ಕಡೆ ಸ್ವಹಿತಾಸಕ್ತಿಯನ್ನ ಕಾಪಾಡತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಬಹಳ ಪ್ರಮುಖವಾಗಿ ಪತ್ರದಲ್ಲಿ ಒತ್ತಾಯವನ್ನ ಮಾಡಲಾಗಿದೆ ನಿಜವಾಗಲೂ ಕೂಡ ಈಗ ಕರ್ನಾಟಕದಲ್ಲಿ ತಕ್ಕಂತ ಸರ್ಕಾರವನ್ನ ಒಂದ ಕಡೆ ಅಸ್ಥಿರಗೊಳಿಸುವಂತ ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂತ ಹೇಳಿಕೆಯ ಬೆನ್ನಲ್ಲಿ ಸಚಿವರ ಅಂದ್ರೆ ಶಾಸಕರುಗಳು ಪತ್ರ ಬರೆದಿರತಕ್ಕಂತದ್ದು ಸಚಿವರ ಕಾರ್ಯವೈಖರಿ ಬಗ್ಗೆ ಬೇಸರವನ್ನ ಹೊರಹಾಕಿರತಕ್ಕಂತದ್ದು ಒಂದಕ್ಕೊಂದು ಲಿಂಕ್ ಮಾಡತಕ್ಕಂತ ಕೆಲಸವೂ ಕೂಡ ಆಗ್ತಾ ಇದೆ ಯಾಕೆಂದ್ರೆ ಈ ಹಿಂದಿನ ಸರ್ಕಾರದಲ್ಲಿ ಇದ ಸಮೀ ಸರ್ಕಾರವನ್ನ ಪತನ ಮಾಡಲಿಕ್ಕೆ ಒಂದು ವರ್ಗಾವಣೆ ಬಹಳ ಪ್ರಮುಖ कारण आगे तो चिक्क वर्गावणे इडी सरकार पतन के कारण राक्षस राजकारण अंत भाष्य राजकारण भाष्यव बरदीतक इतिहास कम मुझे हिन्दली शासक बरदीतक पत्र प्रमुख अंश मुख्यमंत्री हेगे निभायस्तर सचिव कार्यवैखरी सरीपड़ी यहा क्रम तेज निभ पर्स्थिति इदे हादसे बहुश पक्ष के बहुदोड्ड डैमेज आगोदु खचित अंत अन्सुत्ते ಖಂಡಿತವಾಗಲೂ ಕೂಡ ಈಗಾಗಲೇ ಬಹಳ ದೊಡ್ಡ ಭರವಸೆಗಳನ್ನು ಕೊಟ್ಟು 135 ಜನ ಶಾಸಕರ ಬೆಂಬಲದೊಂದಿಗೆ ಈ ಸರ್ಕಾರ ಅಧಿಕಾರದಲ್ಲಿ ಇರತಕ್ಕಂತದ್ದು ಹಾಗಾಗಿ ಸರ್ಕಾರ ಕೊಟ್ಟಿರತಕ್ಕಂತ ಭರವಸೆಗಳು ಈಡೇರಬೇಕು ಅಂತಂದ್ರೆ ಸಚಿವರುಗಳು ಸರಿಯಾಗಿ ಕೆಲಸ ಮಾಡಲೇಬೇಕಾಗುತ್ತೆ ಸಚಿವರುಗಳು ತಮ್ಮ ಜಿಲ್ಲೆಯನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಜಿಲ್ಲೆಗಳಿಗೆ ಪ್ರವಾಸ ಹೋಗದೇ ಇರತಕ್ಕಂತದ್ದು ಸ್ಥಳೀಯ ಶಾಸಕರಿಗೆ ಯಾವುದೇ ರೀತಿ ಮಾಹಿತಿ ಕೊಡದೇ ಇರತಕ್ಕಂತದ್ದು ಸಚಿವರುಗಳು ತಮಗೆ ಬೇಕಾಗಿರತಕ್ಕಂತವರನ್ನೇ ಒಂದು ಸರ್ಕಲ್ ಅನ್ನು ಸೃಷ್ಟಿ ಮಾಡ್ಕೊಂಡಿರತಕ್ಕಂತದ್ದು ಹಿಂದಿನ ಸರ್ಕಾರದಲ್ಲಿ ಸಚಿವರ ಬಳಿ ಇದ್ದಂತ ಅಧಿಕಾರಿಗಳನ್ನು ತಮ್ಮ ಬಳಿ ಇಟ್ಕೊಂಡಿರತಕ್ಕಂತದ್ದು ಅವರೇ ತಮಗೆ ಬೇಕಾಗಿರತಕ್ಕಂತ ಆಪ್ತ ಸಿಬ್ಬಂದಿಗಳನ್ನು ಸ್ವಜಾತಿಯವರನ್ನ ಇಟ್ಕೊಂಡಿರತಕ್ಕಂತದ್ದು ತಮ್ಮ ಕ್ಷೇತ್ರದವರನ್ನ ಇಟ್ಕೊಂಡಿರತಕ್ಕಂತದ್ದು ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಇರತಕ್ಕಂತವರನ್ನು ಕೂಡ ತಮಗೆ ಬೇಕು ಅನ್ನುವಂತ ಕಾರಣಕ್ಕಾಗಿ ಅವರನ್ನ ಇಟ್ಕೊಂಡಿರುವ ಎಲ್ಲವೂ ಕೂಡ ಆಗಿದೆ ಹಾಗಾಗಿ ಬೇರೆ ಬೇರೆ ಸ್ವರೂಪದಲ್ಲಿ ಇದು ಪ್ರಸ್ತಾಪ ಕೂಡ ಆಗಿತ್ತು ಅಧಿವೇಶನ ಸಂದರ್ಭದಲ್ಲಿ ನಡೆದಂತ ಶಾಸಕಾಂಗ ಪಕ್ಷ ಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆದಾಗ ಮುಖ್ಯಮಂತ್ರಿಗಳು ಕಡಕ ಸೂಚನೆಯನ್ನ ಎಲ್ಲಾ ಸಚಿವರಿಗೆ ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ಶಾಸಕರು ಹೇಳುವಂತ ಕೆಲಸವನ್ನ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ವಿರೋಧ ಮಾಡಬಾರದು ಬದಲಾಗಿ ಶಾಸಕರ ಅಭಿಪ್ರಾಯಗಳಿಗೆ ಪೂರಕವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತದ್ದು ಕ್ಷೇತ್ರದ ವಿಚಾರದಲ್ಲಿ ಶಾಸಕರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡಲೇಬೇಕು ಹಸ್ತಕ್ಷೇಪಗಳನ್ನು ಮಾಡಬಾರದು ಅಂತಕಂತ ಸೂಚನೆಯನ್ನು ಕೊಟ್ಟಿದ್ರು ಇಷ್ಟಾದರೂ ಕೂಡ ಪತ್ರ ಬರೆಯುವ ಹಂತಕ್ಕೆ ಈ ವಿಚಾರ ಬಂದು ತಲುಪಿದೆ ಅಂದ್ರೆ ನಿಶ್ಚಯವಾಗಿ ಕೂಡ ನಿರೀಕ್ಷೆ ಮೀರಿದ ಡೆವಲಪ್ಮೆಂಟ್ಗಳು ಆಗಿರುವಂತ ಕಾರಣಕ್ಕಾಗಿ ಅನಿವಾರ್ಯವಾಗಿ ಪತ್ರ ಬರೆಯುವಂತ ನಿರ್ಧಾರಕ್ಕೆ ಶಾಸಕರು ಬಂದಿದ್ದಾರೆ ಹಾಗಾಗಿ 30 ಜನ ಶಾಸಕರು ಬರೆದಿರುವಂತ 20 ಸಚಿವರ ಮೇಲೆ ಆರೋಪಗಳನ್ನು ಮಾಡಿರತಕ್ಕ ನಿಜವಾಗಲೂ ಕೂಡ ದೊಡ್ಡ ಮಟ್ಟದ ಕೋಲಾಹಲವನ್ನು ಮುಂದಿನ ದಿನಗಳಲ್ಲಿ ಸೃಷ್ಟಿ ಮಾಡಬಹುದು ಮತ್ತು ಸಹಜವಾಗಿ ಪ್ರತಿಪಕ್ಷಗಳು ಮಾಡತಕ್ಕಂತ ಆರೋಪಕ್ಕೆ ಆರೋಪ ಮಾಡುತ್ತಲ್ಲ ಬದಲಾಗಿ ಆಡಳಿತ ಪಕ್ಷದ ಶಾಸಕರುಗಳೇ ಇವತ್ತು ಆರೋಪ ಮಾಡುವ ಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ನಿಜವಾಗಲೂ ಕೂಡ ಸರ್ಕಾರದ ಕಾರ್ಯವೈಖರಿ ಉತ್ತಮವಾಗಿಲ್ಲ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ ಅಂತಕಂತದಕ್ಕೆ ಇದು ನಿದರ್ಶನ ಅಂದ್ರೂ ಕೂಡ ತಪ್ಪಾಗಲಾರದು ಎಸ್ ಎಸ್ ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ 20 ಸಚಿವರ ವಿರುದ್ಧ 30 ಶಾಸಕರಿಂದ ದೂರು ಶಾಸಕಾಂಗ ಸಭೆಗೂ ಮುನ್ನ ಸಚಿವರ ಜೊತೆ ಸಿಎಂ ಮಾತು ಸಚಿವರ ವಿಶ್ವಾಸವನ್ನ ಪಡೆದುಕೊಳ್ಳಬೇಕು ಅದು ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ದೊಡ್ಡ ಚಾಲೆಂಜ್ ಗುರುವಾರ ಸಂಜೆ 4 ಗಂಟೆಗೆ ಸಚಿವ ಸಂಪುಟ ಸಭೆ ಕರೆಯಲಾಗಿದೆ ಸಚಿವ ಸಂಪುಟ ಸಭೆಯಲ್ಲೂ ಶಾಸಕರ ದೂರಿನ ಬಗ್ಗೆ ಪ್ರಸ್ತಾಪ ಆಗುವ ಎಲ್ಲ ಸಾಧ್ಯತೆಗಳಿವೆ ಸಚಿವ ಸಂಪುಟ ಸಭೆ ಇದೆ ಅದಾದ ಬಳಿಕ ಶಾಸಕಾಂಗ ಸಭೆ ಇದೆ ಮೊದಲಿಗೆ ಸಚಿವ ಸಂಪುಟ ಸಭೆಯಲ್ಲಿ ಈ ದೂರಿನ ಕುರಿತಾಗಿ ಪ್ರಸ್ತಾಪವನ್ನ ಮಾಡಿ ಅಲ್ಲಿ ಎಲ್ಲದಕ್ಕೂ ಉತ್ತರವನ್ನ ಪಡೆಯುವ ಸಾಧ್ಯತೆ ಇದೆ ಸಚಿವ ಸಂಪುಟ ಸಭೆಯ ಬಳಿಕ ಖಾಸಗಿ ಹೋಟೆಲ್ ನಲ್ಲಿ ಶಾಸಕಾಂಗ ಸಭೆ ಜುಲೈ 27ನೇ ತಾರೀಕು ಗುರುವಾರ ಸಂಜೆ 4 ಗಂಟೆಗೆ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಆ ಸಭೆಯಲ್ಲಿ 30ಕ್ಕೂ ಹೆಚ್ಚು ಶಾಸಕರು ಸಹಿ ಮಾಡಿ ಕೊಟ್ಟಿರುವಂತ ಪ್ರತಿ ದೂರಿನ ಪ್ರತಿಯನ್ನು ಅದರ ಬಗ್ಗೆ ಚರ್ಚೆಗಳಾಗುತ್ತೆ ಅದಾದ ಬಳಿಕ ಶಾಸಕಾಂಗ ಸಭೆ 20 ಸಚಿವರ ವಿರುದ್ಧ 30 ಶಾಸಕರಿಂದ ದೂರು ಹಿನ್ನೆಲೆ
ಶಾಸಕಾಂಗ ಸಭೆಗೂ ಮುನ್ನ ಸಚಿವರ ಜೊತೆ ಸಿಎಂ ಮಾತು ಸಚಿವರ ವಿಶ್ವಾಸ ಪಡೆಯಲಿರುವ ಸಿಎಂ ಸಿದ್ದರಾಮಯ್ಯ ಇಪ್ಪತ್ತು ಸಚಿವರ ವಿರುದ್ಧ ಕಾಂಗ್ರೆಸ್ನ ಮೂವತ್ತು ಶಾಸಕರು ಈಗ ಸಿಡಿದೆದ್ದಿದ್ದಾರೆ ಶಾಸಕಾಂಗ ಸಭೆ ಗುರುವಾರ ಇದೆ ಆ ಸಭೆಗೂ ಮುನ್ನ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತನಾಡುತ್ತಾರೆ ಸಚಿವರಿಂದ ವಿವರಣೆಯನ್ನ ಪಡೆಯುತ್ತಾರೆ ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಸಚಿವ ಸಂಪುಟ ಸಭೆ ನಿಗದಿಯಾಗಿದೆ ಸಚಿವ ಸಂಪುಟ ಸಭೆಯಲ್ಲೂ ಶಾಸಕರ ದೂರಿನ ಬಗ್ಗೆ ಪ್ರಸ್ತಾಪ ಆಗುತ್ತೆ ಸಚಿವರಿಂದ ವಿವರಣೆಯನ್ನ ಪಡೆಯುತ್ತಾರೆ ಸಿಎಂ ಸಿದ್ದರಾಮಯ್ಯ ಅದಾದ ಬಳಿಕ ಶಾಸಕಾಂಗ ಸಭೆ ಸಚಿವ ಸಂಪುಟ ಸಭೆಯ ಬಳಿಕ ಖಾಸಗಿ ಹೋಟೆಲ್ನಲ್ಲಿ ಶಾಸಕಾಂಗ ಸಭೆ ನಿಗದಿಯಾಗಿದೆ ಆ ಸಭೆಯಲ್ಲಿ ಸಚಿವರು ಹಾಗೆ ಶಾಸಕರ ನಡುವೆ ಏನಾಗ್ತಾ ಇದೆ ಅನ್ನೋದರ ಕುರಿತಾಗಿ ಸಮಗ್ರವಾಗಿ ಚರ್ಚೆಗಳನ್ನು ಮಾಡಿ ಅಸಮಾಧಾನವನ್ನು ಬಗೆಹರಿಸುವ ಪ್ರಯತ್ನ ಸಿಎಂ ಸಿದ್ದರಾಮಯ್ಯರಿಂದ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.